ಹಾಯ್ ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಕೂಡ ಸ್ಟಡಿ ಪ್ಲಾನರ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಂದು ನಾನು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ನೈದಾನಿಕ ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೇನೆ ಈ ನೈದಾನಿಕ ಪರೀಕ್ಷೆಯನ್ನು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ನಾವು ಕರಿತೇವೆ ಇದು ಟಿ ಇ ಟಿಗೆ ಸುಮಾರು ಒಂದು ಅಂಕಗಳಿಗೆ ಬರ್ತಕ್ಕಂಥ ಒಂದು ವಿಷಯವಾಗಿದೆ ತುಂಬಾ ಹೆಲ್ಪ್ಫುಲ್ ಆದಂತ ಒಂದು ಕಾನ್ಸೆಪ್ಟ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ನೋಡೋಣ ಹಾಗಿದ್ರೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಕುತೂಹಲ ಕುತೂಹಲ ಹೀಗೆ ಹತ್ತು ಹಲವಾರು ಶೈಕ್ಷಣಿಕ ಮನೋವಿಜ್ಞಾನ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕೆಂದರೆ ನೀವು ಸ್ಟಡಿ ಪ್ಲಾನರ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ನೋಡೋಣ ಹಾಗಾದರೆ ಇಲ್ಲಿ ನಾವು ನೈದಾನಿಕ ಪರೀಕ್ಷೆಗಳ ಬಗ್ಗೆ ಕರಿತಾ ಇದ್ದೀವಿ ಹಾಗಾದರೆ ನೈದಾನಿಕ ಪರೀಕ್ಷೆಗಳು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಡಯಾಗ್ನೋಟಿಕ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಲೂ ಕೂಡ ಕರಿತಾ ಇದ್ದೀವಿ ಸಾಮಾನ್ಯವಾಗಿ ಮೌಲ್ಯಮಾಪನವನ್ನ ಸಮಯ ಹಾಗೂ ಉದ್ದೇಶಗಳ ಆಧಾರದ ಮೇಲೆ ಏನ್ ಮಾಡಲಾಗುತ್ತೆ ಮೂರು ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು ಅದು ನೈದಾನಿಕ ಅಥವಾ ನಿಧಾನ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾ ಮೌಲ್ಯಮಾಪನ ಮತ್ತು ವಿಕಸನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಈಗ ನಾವು ನೋಡ್ತಾ ಇರೋದು ನೈದಾನಿಕ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ ಅಂತಕ್ಕಂಥ ಪದವು ಡಯಾಗ್ನೋಸ್ಟಿಕ್ ಅಂತಕ್ಕಂಥ ಆಂಗ್ಲ ಪದಕ್ಕೆ ಸಮನಾಗಿದೆ ಇದು ಹೇಳೋದಕ್ಕೆ ಕಷ್ಟ ಅಂತ ಅನ್ಸಿದ್ರು ಕೂಡ ನಾವು ನೈದಾನಿಕ ಅಥವಾ ನಿಧಾನ ಪರೀಕ್ಷೆ ಅಥವಾ ಪರಿಹಾರಾತ್ಮಕ ಚಿಕಿತ್ಸಕ ಪರೀಕ್ಷೆ ಅಂತಾನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಇಂದು ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನೋಡ್ಬೋದು ವಿಶಾಲವಾದಂತ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಆಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಶಿಕ್ಷಕನ ಬೋಧನೆ ಇಟ್ಟುಕೊಂಡಂತಹ ಇಚ್ಛಿತ ಗುರಿಗಳನ್ನ ಪೂರೈಸಬೇಕು ಅಂತಂದ್ರೆ ಇದು ಅತ್ಯವಶ್ಯಕವಾಗಿದೆ ಅಂತಾನೆ ಹೇಳ್ಬೋದು ಅಲ್ವಾ ಇದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದಂತಹ ಮಾರ್ಗದರ್ಶನ ನೀಡೋದು ಅತಿ ಮುಖ್ಯವಾದಂತ ಹೊಣೆಗಾರಿಕೆ ಯಾರ್ದಾಗಿದೆ ಶಿಕ್ಷಕನದಾಗಿದೆ ಹಾಗೇನೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಕಂಡ ಹಿಡಿಯೋದು ಮತ್ತು ಅವರ ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ಸಾಧನ ಮಟ್ಟವನ್ನು ನಾವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನ್ಯೂನತೆಗಳು ಮತ್ತು ಅಭ್ಯಾಸದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳು ಶಿಕ್ಷಣಕ್ಕೆ ಬೇಕು ಶಿಕ್ಷಕನಿಗೆ ತಿಳಿದಿರಬೇಕಾಗುತ್ತೆ ನಂತರ ಒಂದು ಗುಂಪಿನಲ್ಲಿ ವಿದ್ಯಾರ್ಥಿಗಳು ಇರಬಹುದಾದಂತಹ ನಿರ್ದಿಷ್ಟ ಲೋಪದೋಷಗಳನ್ನ ತಿಳಿಯೋದಕ್ಕೋಸ್ಕರ ಗುರ್ತಿಸಿಕೊಳ್ಳೋದಕ್ಕೋಸ್ಕರ ವಿಶೇಷವಾದಂತ ಪರೀಕ್ಷೆಗಳನ್ನ ಉಪಯೋಗಿಸಲಾಗುತ್ತೆ ಇಂಥ ಪರೀಕ್ಷೆಗಳನ್ನ ನಾವೇನಂತ ಕರಿತೀವಿ ಪರಿಹಾರಾತ್ಮಕ ಪರೀಕ್ಷೆಗಳು ಅಥವಾ ನೈದಾನಿಕ ಪರೀಕ್ಷೆಗಳು ನೈದಾನಿಕ ಪರೀಕ್ಷೆ ಏನಪ್ಪಾ ಅಂದ್ರೆ ಏನು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಮತ್ತು ಆ ಮಕ್ಕಳಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳ ಬಗ್ಗೆ ಶಿಕ್ಷಕ ಅರ್ಥಕೊಳ್ಳೋದೆ ನೈದಾನಿಕ ಪರೀಕ್ಷೆ ಇವು ಕೇವಲ ಒಂದು ಯಾವುದಕ್ಕೆ ಅನ್ವಯ ಆಗಿರ್ತವೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಇರ್ಬೋದು ಅಂತಂದ್ರೆ ಜ್ಞಾನ ಕೌಶಲ್ಯ ಮತ್ತು ಅನ್ವಯ ಈ ಕ್ಷೇತ್ರಗಳಲ್ಲಿ ಕೂಡ ಇರ್ಬೋದು ಅಂತ ನಾವು ನೋಡ್ಬೋದು ಅದೇ ಒಟ್ಟಾರೆ ನಾವು ಹೇಳೋದಾದ್ರೆ ಪರೀಕ್ಷೆಗಳನ್ನು ಒಂದು ಶಾಲಾ ವಿಷಯವನ್ನು ಕಲಿಯುವಲ್ಲಿ ಬರ್ತಕ್ಕಂತಹ ಮಾನಸಿಕ ಕ್ರಿಯೆಗಳನ್ನ ಆಧರಿಸಿ ಇವುಗಳನ್ನ ರಚನೆ ಮಾಡಲಾಗುತ್ತೆ ಅಂದ್ರೆ ಮಾನಸಿಕ ಮಟ್ಟವನ್ನ ಅಳದ್ಬಿಟ್ಟು ಅಲ್ವಾ ಫ್ರೆಂಡ್ಸ್ ಹಾಗೇನೆ ಕಲಿಕೆಯಲ್ಲಿ ಸಾಮಾನ್ಯ ಪ್ರಗತಿಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಅಶಕ್ತ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನ ಸುಲಭವಾಗಿ ನಾವು ಕಂಡುಕೊಳ್ಬಹುದು ಈ ಒಂದು ನೈದಾನಿಕ ಪರೀಕ್ಷೆಯಿಂದ ಇಂಥ ಪರೀಕ್ಷೆಗಳನ್ನು ಪಾಠವನ್ನು ಆರಂಭ ಮಾಡ್ತಕ್ಕಂಥ ಮೊದಲು ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಪೂರ್ವಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ನೈದಾನಿಕ ಪರೀಕ್ಷೆಗಳಿಗೆ ನಿಖರವಾದಂಥ ವಾಕ್ಯಗಳು ಇಲ್ಲ ಅಂತಂದ್ರೂ ಕೂಡ ನಾವು ಕೆಲವೊಂದು ವಾಕ್ಯಗಳನ್ನು ಬಳಸಿ ಹೇಳ್ಬೋದು ಹೇಗೆ ಅಂತಂದ್ರೆ ವಿದ್ಯಾರ್ಥಿಗಳ ಕೊರತೆಗಳನ್ನು ತಿಳಿದುಕೊಂಡು ಬಳಿಕ ಅವರ ಸಮಸ್ಯೆಗಳನ್ನು ಅರಿವಾದ ಬಳಿಕ ಅವುಗಳಿಗೆ ಪರಿಹಾರವನ್ನು ಸೂಕ್ತ ರೀತಿಯಲ್ಲಿ ಕೈಕೊಳ್ಳಲು ಅನುಕೂಲವಾಗುತ್ತೆ ಹಾಗೆಯೇ ಅದೇ ತರನಾಗಿ ಶಿಕ್ಷಕನಿಗೆ ತನ್ನ ಬೋಧನೆಯಲ್ಲಿ ನ್ಯೂನತೆಗಳು ಕಂಡು ಬಂದಲ್ಲಿ ಅವುಗಳ ಪರಿಹಾರಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಬೋದು ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅವುಗಳನ್ನು ಹೋಗ್ಲಾಡಿಸ್ಬೋದು ಕೂಡ ಅದಕ್ಕಾಗಿ ವೈಯಕ್ತಿಕ ಬೋಧನೆಯನ್ನ ಕೈಗೊಳ್ಬೇಕಾಗ್ತದೆ ನಾ ವೈಯಕ್ತಿಕ ಬೋಧನೆ ಬಗ್ಗೆನೂ ಕೂಡ ಹೇಳ್ತೀನಿ ಫ್ರೆಂಡ್ಸ್ ವೈಯಕ್ತಿಕ ಬೋಧನೆ ಅಂದ್ರೆ ಟ್ಯೂಷನ್ ತಗೊಳ್ತಾರಲ್ಲ ಅದಕ್ಕೆ ವೈಯಕ್ತಿಕ ಬೋಧನೆ ಅಂತೇಳಿ ಹೇಳ್ತೀವಿ ಅದುವೇ ಪರಿಹಾರ ಬೋಧನೆ ಅಂತೇಳಿ ಇಲ್ಲಿ ಅನ್ಸ್ಕೊಳ್ಳುತ್ತೆ ಹಾಗಾದ್ರೆ ನೈದಾನಿಕ ಪರೀಕ್ಷೆಗಳಲ್ಲಿ ಹಲವು ವಿಧಗಳನ್ನು ನಾವು ಪ್ರಕಾರಗಳನ್ನು ಕಾಣ್ಬೋದು ಎಷ್ಟಿದಾವೆ ಅಂದ್ರೆ ಎರಡು ಪ್ರಕಾರಗಳನ್ನು ನಾವು ನೋಡ್ಬೋದು ಒಂದು ಸಾಮಾನ್ಯ ನಿಧಾನ ಪರೀಕ್ಷೆ ಮತ್ತು ವೈಯಕ್ತಿಕ ನಿಧಾನ ಪರೀಕ್ಷೆ ಅಂತೇಳಿ ಸಾಮಾನ್ಯ ನೈದಾನಿಕ ಪರೀಕ್ಷೆಯಲ್ಲಿ ವರ್ಗದ ಎಲ್ಲ ಅಥವಾ ಬಹುಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಕ್ಕಂಥ ಗುರುತಿಸಬಹುದು ಅದೇ ರೀತಿಯಾಗಿ ವೈಯಕ್ತಿಕ ನೈದಾನಿಕ ಪರೀಕ್ಷೆಯಲ್ಲಿ ಮಾಡ್ತಾರೆ ಅಂದ್ರೆ ಪ್ರತಿ ವಿದ್ಯಾರ್ಥಿಯ ವೈಯಕ್ತಿಕವಾಗಿ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸ್ಪೆಷಲ್ ಆಗಿ ಆ ಮಕ್ಕಳು ಏನ್ ಮಾಡ್ತಾ ಇದ್ದಾವೆ ಆ ವೈಯಕ್ತಿಕವಾಗಿ ಎದುರಿಸ್ತಕ್ಕಂತಹ ತೊಂದರೆಗಳೇನು ನ್ಯೂನತೆಗಳೇನು ಅಂತೇಳಿ ಗುರುತಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ವೈಯಕ್ತಿಕ ನೈದಾನಿಕ ಪರೀಕ್ಷೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಎಲ್ಲರಿಗೂ ಮಾಡ್ತಕ್ಕಂಥ ಪರೀಕ್ಷೆ ಸಾಮಾನ್ಯ ವೈಯಕ್ತಿಕ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೆಸ್ಟನ್ನು ತೋರಿಸಿ ಮಾಡೋದು ಹಾಗೆಯೇ ನೈದಾನಿಕ ಪರೀಕ್ಷೆಯ ಹಂತಗಳನ್ನು ನೋಡೋಣ ಇಲ್ಲಿ ಮೂರು ಹಂತಗಳನ್ನು ನಾವು ಕಾಣ್ಬೋದು ಫ್ರೆಂಡ್ಸ್ ಯಾವ್ಯಾವು ಅಂದರೆ ಒಂದು ಸಾಮಾನ್ಯ ನಿಧಾನ ವಿಶ್ಲೇಷಣಾ ನಿಧಾನ ಮನೋವೈಜ್ಞಾನಿಕ ನಿಧಾನ ಹಾಗಾದ್ರೆ ಸಾಮಾನ್ಯ ನಿಧಾನ ಅಂತಂದ್ರೆ ಏನು ಅಂದ್ರೆ ಈ ಹಂತದಲ್ಲಿ ನಿಧಾನವು ಅಥವಾ ನೈದಾನವು ಏನಾಗ್ತದೆ ಅಂದರೆ ವರ್ಗದ ಇಲ್ಲವೇ ವ್ಯಕ್ತಿಯ ಹಿನ್ನೆಲೆಯ ಜ್ಞಾನವನ್ನು ಒದಗಿಸ್ಕೊಡುತ್ತೆ ಈ ಹಂತದಲ್ಲಿ ಅಲ್ಲಿನ ದೋಷಗಳು ಅವುಗಳ ಕಾರಣಗಳನ್ನ ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ಶಿಕ್ಷಕನು ಉಪಯೋಗಿಸಬಹುದಾದಂತಹ ಸಂಚಿತ ವರದಿಗಳು ಮತ್ತು ತನಿಖಾ ಪಟ್ಟಿಗಳನ್ನು ಕೆಲವೊಂದು ಮೊದಲಾದಂತಹ ಒಂದು ಈ ನಿಧಾನ ಪರೀಕ್ಷೆಗೆ ಸಹಾಯಕ ಆಗ್ತಕ್ಕಂತಹ ಒಂದು ಅಂಶಗಳು ಅಂತ ಹೇಳ್ಬೋದು ಯಾವ್ಯಾವ ಅಂದರೆ ಸಂಚಿತ ವರದಿಗಳು ತನಿಖಾ ಪಟ್ಟಿಗಳು ಕೇಳ್ಬೋದು ಫ್ರೆಂಡ್ಸ್ ನೈದಾನಿಕ ಪರೀಕ್ಷೆಗಳ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಟಿ ಟಿಯಲ್ಲಿ ತುಂಬಾ ಇಂಪಾರ್ಟೆಂಟು ಹಾಗೆಯೇ ವಿಶ್ಲೇಷಣಾ ವಿಧಾನ ಅಥವಾ ನಿಧಾನ ಅಂದರೆ ಏನು ಈ ಹಂತದಲ್ಲಿ ನಿಧಾನವು ಈ ಹಂತದಲ್ಲಿ ನಿಧಾನ ವೈಯುಕ್ತಿಕವಾಗಿ ವಿದ್ಯಾರ್ಥಿಯ ಕಲಿಕೆಯ ಸಮಸ್ಯೆಗಳಿಗೆ ಸಂಬಂಧಿಸಿರುತ್ತೆ ಈ ಹಂತದಲ್ಲಿ ವಿವರವಾಗಿ ವಿಶ್ಲೇಷಣೆ ಮಾಡುವುದರಿಂದ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೋದು ಮತ್ತು ಅವರ ದೋಷಗಳನ್ನು ಈಸಿಯಾಗಿ ಗುರುತಿಸ್ಬೋದು ಅದಕ್ಕಾಗಿ ವಿಶೇಷ ರೀತಿಯಾದಂಥ ನಿಧಾನ ಬಗೆಗಳನ್ನ ಕೈಗೊಳ್ಳಬೇಕಾಗುತ್ತೆ ಇದು ವಿಶ್ಲೇಷಣಾ ವಿಧಾನ ಹಾಗೆಯೇ ಮನೋವೈಜ್ಞಾನಿಕ ವಿಧಾನ ಅಂತೇಳಿ ಹೇಳ್ತಾ ಇದೀವಿ ಈ ಹಂತದಲ್ಲಿ ವಿದ್ಯಾರ್ಥಿಯ ಕಲಿಕೆಗೆ ಎದುರಾದಂತಹ ತೊಂದರೆಗಳನ್ನ ಹಾಗೂ ಅವುಗಳಿಗೆ ಕಾರಣವನ್ನ ಕಂಡುಹಿಡಿಯಲಾಗುತ್ತೆ ಈ ಕಾರಣಗಳೇನಾಗಿರುತ್ತೆ ಅಂದ್ರೆ ಅನೇಕ ಬಗೆಯಾಗಿರ್ಬೋದು ಇದು ಇಲ್ಲಿ ವೈಯಕ್ತಿಕ ಅಧ್ಯಯನ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಸಂಬಂಧಿಸಿದಂತಹ ಘಟನೆಗಳು ಮತ್ತು ದಾಖಲೆಗಳು ವಿದ್ಯಾರ್ಥಿಯ ಆರೋಗ್ಯ ಮನಸ್ಥಿತಿ ಪರಿಸರ ಮನೆಯ ವಾತಾವರಣ ಇತ್ಯಾದಿಗಳು ಈ ಒಂದು ನಿಧಾನಕ್ಕೆ ಸಹಾಯವನ್ನ ಮಾಡ್ತವೆ ಆಮೇಲೆ ಶಿಕ್ಷಕನು ತೊಂದರೆಯ ಕಾರಣಗಳನ್ನು ತಿಳಿದ ನಂತರ ಸೂಕ್ತವಾದಂಥ ಪರಿಹಾರ ಮತ್ತು ಮಾರ್ಗದರ್ಶನವನ್ನು ಇಲ್ಲಿ ನೀಡಬೇಕಾಗುತ್ತೆ ಇವು ಏನಪ್ಪಾ ಅಂದರೆ ನೈದಾನಿಕ ಪರೀಕ್ಷೆಯ ಹಂತಗಳನ್ನು ನಾವು ಇಲ್ಲಿ ನೋಡ್ಬೋದು ಸಾಮಾನ್ಯ ನಿಧಾನ ವಿಶ್ಲೇಷಣಾ ನಿಧಾನ ಮತ್ತು ಮನೋವೈಜ್ಞಾ ಮನೋವೈಜ್ಞಾನಿಕ ನಿಧಾನ ಹಾಗಾದರೆ ಫ್ರೆಂಡ್ಸ್ ಇಲ್ಲಿ ನಾವು ನೋಡ್ಬೋದು ಘಟಕ ಪರೀಕ್ಷೆಗಳಿಗೂ ಹಾಗೂ ನೈದಾನಿಕ ಪರೀಕ್ಷೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಒಂದು ಘಟಕವನ್ನು ಬೋಧಿಸಿದ ನಂತರ ಅದರ ಮೇಲೆ ಅದರ ಬಗ್ಗೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡಿಕೊಳ್ಳಲು ಕೊಡುವಂಥ ಸಣ್ಣ ಪರೀಕ್ಷೆಯನ್ನು ಘಟಕ ಪರೀಕ್ಷೆ ಅಂತೇಳಿ ಕರಿತೀವಿ ಆದರೆ ನೈದಾನಿಕ ಪರೀಕ್ಷೆ ಅಂದರೆ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ಸಮಸ್ಯೆಗಳನ್ನಾಗಲಿ ಕುರಿತು ಕುಂದು ಕೊರತೆಗಳನ್ನಾಗಲಿ ಕಂಡುಹಿಡಿತಕ್ಕಂಥ ಪರೀಕ್ಷೆ ನೈದಾನಿಕ ಪರೀಕ್ಷೆ ಅಂತೇಳಿ ಕರಿತಾ ಇದೀವಿ ಆಮೇಲೆ ಇನ್ನೊಂದು ಅಂಶ ವ್ಯತ್ಯಾಸವನ್ನು ನೋಡೋದಾದ್ರೆ ಇದು ಒಂದು ಘಟಕ ಬೋಧನೆಯ ನಂತರ ಕೊಡ್ತಕ್ಕಂಥ ಪರೀಕ್ಷೆ ಆದರೆ ಇದು ಘಟಕದಲ್ಲಿ ಹಿಂದುಳಿಯಲು ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನು ಕಂಡುಹಿಡಿತಕ್ಕಂಥ ಚಿಕಿತ್ಸಕ ಪರೀಕ್ಷೆ ಅಂತೇಳಿ ನಾವು ಇದನ್ನ ಕರಿತೀವಿ ಇಲ್ಲಿ ಪರಿಹಾರಾತ್ಮಕ ಬೋಧನೆಯನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ ಪರಿಹಾರಾತ್ಮಕ ಬೋಧನೆಯನ್ನ ಕೈಗೊಳ್ಳಲು ಸಾಧ್ಯವಿದೆ ಅಷ್ಟೇ ಅಲ್ಲ ಇದು ಶಿಕ್ಷಕನ ಬೋಧನೆಯ ಗುಣಾವ ಗುಣಗಳನ್ನು ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇಲ್ಲಿ ಶಿಕ್ಷಕನ ಬೋಧನೆ ಎಲ್ಲಿನ ಸಮಸ್ಯೆಯನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಘಟಕ ಪರೀಕ್ಷೆಯಲ್ಲಿ ಏನಾಗುತ್ತೆ ಶಿಕ್ಷಕ ಮಾಡ್ತಕ್ಕಂಥ ಬೋಧನೆಯ ಗುಣಗಳು ಮತ್ತು ಅವಗುಣಗಳನ್ನು ತಿಳಿಯೋದಕ್ಕೆ ಸಹಾಯ ಮಾಡಿದ್ರೆ ಇಲ್ಲಿ ನೈದಾನಿಕ ಪರೀಕ್ಷೆಯಲ್ಲಿ ಆತನ ಬೋಧನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ತಿಳಿದುಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಇದು ಕಲಿಕೆಯಲ್ಲಿನ ದೌರ್ಬಲ್ಯಗಳನ್ನು ತಿಳಿಸುವುದಿಲ್ಲ ಇಲ್ಲಿ ಕಲಿಕೆಯಲ್ಲಿನ ದೌರ್ಬಲ್ಯಗಳನ್ನ ತಿಳಿಸುತ್ತೆ ಯಾವ ಕಲಿಕೆಯಲ್ಲಿ ಯಾವ್ಯಾವ ದೌರ್ಬಲ್ಯ ಇದೆ ಅಂತೇಳಿ ಘಟಕ ಪರೀಕ್ಷೆಯಲ್ಲಿ ಗುರುತು ಸಾಧ್ಯ ಆಗಲ್ಲ ನಮಗೆ ನೈದಾನಿಕ ಪರೀಕ್ಷೆಯಲ್ಲಿ ಈಸಿಯಾಗಿ ನಾವು ಗುರುತಿಸಬಹುದು ಹಾಗೆಯೇ ಘಟಕದಲ್ಲಿಯ ಮಹತ್ವದ ಅಂಶಗಳ ಮೇಲೆ ಬೆಳಕು ಚೆಲ್ಲಿ ವಿಷಯವನ್ನ ಸ್ಥಿರಗೊಳಿಸುತ್ತೆ ಅಂದರೆ ಒಂದು ಘಟಕದ ಮೇಲೆ ಮಹತ್ವವನ್ನು ಕೊಡುತ್ತೆ ಇಲ್ಲಿ ಒಂದು ಘಟಕವನ್ನ ಆಧಾರವಾಗಿಟ್ಕೊಂಡೇ ಇಲ್ಲಿ ಏನು ಮಾಡೋಕ್ಕಾಗೋದು ಪರೀಕ್ಷೆಯನ್ನು ಕೈಗೊಳ್ಳೋಕ್ಕಾಗೋದು ಹಾಗೆಯೇ ಇದು ಮಕ್ಕಳ ಕಲಿಕೆಯಲ್ಲಿ ನುಸುಳಿ ಬಂದಿರತಕ್ಕಂತಹ ದೋಷಗಳನ್ನು ಕಂಡಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದೆರಡು ನೋಡೋಣ ಫ್ರೆಂಡ್ಸ್ ಇಲ್ಲಿ ಶಿಕ್ಷಕನು ಕೇವಲ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟವನ್ನು ಇಲ್ಲಿ ಗುರುಸೋಕ್ ಸಾಧ್ಯ ಹಾಗೆಯೇ ಶಿಕ್ಷಕನು ಡಾಕ್ಟರ್ನಂತೆ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂತಹ ಕಲಿಕೆಯ ದೌರ್ಬಲ್ಯಗಳನ್ನು ಕಂಡುಹಿಡಿದು ಸೂಕ್ತವಾದಂತಹ ಪರಿಹಾರಗಳನ್ನು ಇಲ್ಲಿ ಆತ ಒದಗಿಸ್ಬೋದು ಹೌದಾ ಫ್ರೆಂಡ್ಸ್ ಹಾಗಾದರೆ ನಾವು ಇಲ್ಲಿವರೆಗೂ ಕೂಡ ಏನು ಮಾಡಿದ್ವಿ ಅಂತಂದರೆ ಘಟಕ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆಗಳ ಬಗ್ಗೆ ನೋಡಿದ್ವಿ ಹಾಗೆಯೇ ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಇದನ್ನು ಕೂಡ ನಿಮಗೆ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ನೋಡೋಣ ರೆಮಿಡಿಯಲ್ ಟೀಚಿಂಗ್ ಅಂದರೆ ಏನು ಪ್ರತಿಯೊಂದು ನಾವು ನೈದಾನಿಕ ಪರೀಕ್ಷೆಗಳನ್ನು ನಾವು ಅಲ್ಲಿ ಸಾಧಾರ ಪರೀಕ್ಷೆಗಳನ್ನು ಕೈಗೊಂಡಾಗ ಪರಿಹಾರ ಬೋಧನೆಯನ್ನು ಮಾಡಲೇಬೇಕಾಗುತ್ತೆ ಮಕ್ಕಳಲ್ಲಿರ್ತಕ್ಕಂಥ ಕಲಿಕೆಯಲ್ಲಿ ಕಂಡು ಬರ್ತಕ್ಕಂಥ ಕೊರತೆಗಳನ್ನು ಅಥವಾ ದೋಷಗಳನ್ನು ನಿವಾರ್ದು ನಿವಾರಿಸೋದಕ್ಕೋಸ್ಕರ ಕೈಗೊಳ್ತಕ್ಕಂಥ ಬೋಧನೆಗೆ ಪರಿಹಾರ ಬೋಧನೆ ಅಂತೇಳಿ ನಾವು ಕರಿತಾ ಇದ್ದೀವಿ 好的。 ಹೀಗೆ ಕೈಗೊಳ್ಳಿರ್ತಕ್ಕಂಥ ಬೋಧನೆಗೆ ಶಿಕ್ಷಕರು ಸಿದ್ಧಪಡಿಸಿದಂತಹ ಪಾಠಕ್ಕೆ ಪರಿಹಾರ ಬೋಧನಾ ಪಾಠ ಅಂತೇಳಿ ಕರಿತೀವಿ ಈಗ ನಾವು ಒಂದು ಟೆಸ್ಟನ್ನು ತೊಗೊಂಡಾಗ ಮಕ್ಕಳಿಗೇನಾಗಿರುತ್ತಲ್ಲ ಕಾನ್ಸೆಪ್ಟು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗಿರಲ್ಲ ಬಹಳಷ್ಟು ಮಕ್ಕಳು ಒಂದೇ ಪ್ರಶ್ನೆಯಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತಂದರೆ ನಾವೇನು ಮಾಡಬೇಕಾಗುತ್ತೆ ಆ ಮಕ್ಕಳಿಗೆ ಮತ್ತೆ ಪರಿಹಾರ ಬೋಧನೆಗೆ ಅನುಗುಣವಾಗಿ ಕ್ವಶನ್ ಪೇಪರನ್ನು ತೆಗೆದುಬಿಟ್ಟು ಆ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ಕೈಗೊಂಡಾಗ ಏನಾಗುತ್ತೆ ಮಗು ಈಸಿಯಾಗಿ ಆ ಪರಿಹಾರ ಬೋಧನೆಯಲ್ಲಿ ಯಶಸ್ವಿಯನ್ನ ಕಂಡ್ಕೊಳ್ಳುತ್ತೆ ಒಂದು ಪಾಠವನ್ನ ಬೋಧನೆ ಮಾಡ ನಂತರ ಪರಿಹಾರ ಬೋಧನಾ ಪಾಠವನ್ನ ಏರ್ಪಡಿಸೋದು ಉತ್ತಮವಾಗಿದೆ ಅಂತಾನೆ ಹೇಳ್ತಾರೆ ನೆಕ್ಸ್ಟ್ ಪರಿಹಾರ ಬೋಧನೆಯನ್ನ ಕೈಗೊಳ್ಳುವಾಗ ಶಿಕ್ಷಕನು ಸದಾ ಸಂಯಮಿಯು ಪರಿಶ್ರಮಿಯೂ ಆಗಿರ್ಬೇಕು ಅತ್ಯವಶ್ಯಕ ವಿದ್ಯಾರ್ಥಿಗಳಿಗೆ ಸಹಾನುಭೂತಿ ತೋರ್ಪಡಿಸ್ಬಿಟ್ಟು ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ ದೋಷಗಳನ್ನ ನಾವೇನ್ ಮಾಡಬಾರ್ದು ಶಿಕ್ಷಕರಾದರು ಹೀಯಸ್ಬಾರ್ದು ಪರಿಹಾರ ಬೋಧನೆ ಎಂದರೆ ವಿಷಯದ ಪುನರಾವರ್ತನೆ ಮಾಡ್ತಕ್ಕಂಥದ್ದಲ್ಲ ಮಕ್ಕಳ ಕಲಿವಿಕೆಯಲ್ಲಿ ತೊನ್ ಎದುರಾದಂತ ತೊಂದರೆಗಳನ್ನ ನಿವಾರಣೆ ಮಾಡತಕ್ಕಂತಹ ಒಂದು ಕ್ರಮವೇ ಕ್ರಮವನ್ನ ಅನುಸರಿಸ್ತಕ್ಕಂಥ ವಿಶೇಷ ರೀತಿಯ ಬೋಧನೆಯೇ ಕೂಡ ಇದನ್ನು ಮಕ್ಕಳ ಕಲಿವಿನ ಆತಂಕಗಳನ್ನ ಸರಿಪಡಿಸುವಂತಹ ಒಂದು ಕ್ರಮ ಆಗಿದೆ ಈ ಒಂದು ಪರಿಹಾರ ಬೋಧನಾ ಕ್ರಮದಲ್ಲಿ ಎರಡು ಹಂತಗಳಿಂದ ಕೂಡಿದೆ ಅಂತ ಹೇಳ್ಬೋದು ಯಾವೆರಡು ಹಂತ ನೋಡೋಣ ದೋಷ ನಿಧಾನ ಪರೀಕ್ಷಣ ರಚನೆ ಹಾಗೂ ಕಾರ್ಯಾಚರಣೆ ಅಂದರೆ ಮಕ್ಕಳ ಕಲಿವಿನ ಆತಂಕಗಳನ್ನು ಗುರ್ತಿಸೋದು ನಂತರ ಪರಿಹಾರ ಬೋಧನಾ ಪಾಠದ ಸಿದ್ಧತೆ ಹಾಗೂ ಕಾರ್ಯಾಚರಣೆ ಮಕ್ಕಳ ಕಲಿವಿನ ಆತಂಕಗಳನ್ನು ಸರಿಪಡಿಸೋದು ಮೊದಲೇನ್ ಮಾಡಬೇಕು ಮಕ್ಕಳ ಕಲಿವಿನ ಆತಂಕಗಳನ್ನು ಗುರುತಿಸೋದು ನಂತರ ಮಕ್ಕಳ ಕಲಿವಿನ ಆತಂಕಗಳನ್ನು ಸರಿಪಡಿಸೋದು ಅಲ್ವಾ ಹಾಗಾದ್ರೆ ನೋಡೋಣ ಮೊದಲನೇದಾಗಿ ದೋಷ ವಿಧಾನ ಪರೀಕ್ಷಣ ಹಾಗೂ ರಚನೆ ಹಾಗೂ ಕಾರ್ಯಾಚರಣೆ ಅದು ಮಕ್ಕಳಲ್ಲಿ ಇರ್ತಕ್ಕಂಥ ಕಲಿವಿಕೆಗೆ ಸಂಬಂಧಪಟ್ಟಂತ ದೋಷಗಳು ಇದಾವೆ ಅಂತ ಗುರುತಿಸೋದು ಶಿಕ್ಷಕನು ಬೋಧಿಸಿದ ಯಾವುದೋ ಒಂದು ಉದ್ದೇಶಗಳನ್ನ ಗಮನಿಸ್ಬಿಟ್ಟು ಪರೀಕ್ಷಣಾಂಶಗಳನ್ನ ತಯಾರಿಸಲಾಗುತ್ತೆ ಇವುಗಳು ಜ್ಞಾನ ವಿಷಯ ಕೌಶಲ್ಯ ಹಾಗೂ ಉಪಯೋಗಿಗಳಿಗೆ ಸಂಬಂಧಿಸಿದವುಗಳಾಗಿರುವವು ಅಲ್ಲದೆ ವಸ್ತುನಿಷ್ಠ ಪ್ರಶ್ನೆ ಪತ್ರಿಕೆಯ ರೂಪ ಪಡೆದಿರ್ತವೋ ಹೀಗೆ ಸಿದ್ಧಪಡಿಸಿದಂತಹ ಪ್ರಶ್ನೆ ಪತ್ರಿಕೆಯನ್ನ ವರ್ಗದ ಮಕ್ಕಳಿಗೆ ಉತ್ತರಿಸೋದಕ್ಕೆ ಕೊಡಲಾಗುತ್ತೆ ಅದಕ್ಕಾಗಿ ಫಲಿತಾಂಶ ಪತ್ರಿಕೆಯನ್ನು ಕೂಡ ತಯಾರಿಸ್ಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವ ಅಂಶಗಳಲ್ಲಿ ಯಾವ ಯಾವ ಅಂಶಗಳಲ್ಲಿ ಸರಿ ಇಲ್ಲವೇ ತಪ್ಪು ಮಾಡಿದ್ದಾನೆ ಎಂಬುದನ್ನು ಗುರುತಿಸಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಈಗ ಮಾಡೋದ್ರಿಂದ ಅಂದರೆ ಅವರವರಲ್ಲಿ ನ್ಯೂನತೆಗಳನ್ನು ನ್ಯೂನತೆಗಳನ್ನ ಕಂಡ್ಕೊಳ್ಳೋದಕ್ಕೆ ನಮಗೆ ಸಹಾಯಕ ಆಗುತ್ತೆ ಯಾವ ಪರೀಕ್ಷಣಾಂಶವನ್ನು ಎಷ್ಟು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಉತ್ತರಿಸಿದ್ದಾರೆ ಅಥವಾ ವಿದ್ಯಾರ್ಥಿಗಳಿಗೆ ಉತ್ತರಿಸೋದು ಆಗಿಲ್ಲ ಯಾವ್ಯಾವ ಅಂಶಗಳು ಸರಿಯಾಗಿ ಉತ್ತರಿಸಿದ್ದಾರೆ ಯಾವ ಅಂಶಗಳು ಸರಿಯಾಗಿ ಉತ್ತರಿಸಿಲ್ಲ ಎಲ್ಲ ಅಂಶಗಳನ್ನು ನಾವು ಕಂಡುಕೊಳ್ಳೋದು ಇಲ್ಲಿ ಅಲ್ವಾ ಇಲ್ಲಿ ಕಲಿಕೆಯಲ್ಲಿ ದೋಷಗಳನ್ನ ಗುರುತಿಸೋದ್ರಲ್ಲಿ ಮುಂತಾದ ವಿಷಯಗಳನ್ನ ಅರ್ಥಕೊಂಡ್ಬಿಟ್ಟು ಅದರ ಆಧಾರದಿಂದ ಮುಂದಿನ ಪರಿಹಾರ ಬೋಧನೆಯನ್ನ ಯೋಚಿಸ್ಬಿಟ್ಟು ಕಾರ್ಯಾಚರಣೆ ಮಾಡೋದು ಹೌದಾ ಹಾಗೇನೆ ಎರಡನೇ ಒಂದು ವಿಧಾನ ಅಂತ ಹೇಳ್ತಾ ಇದ್ದೀವಿ ಪರಿಹಾರ ಬೋಧನಾ ಪಾಠದ ಸಿದ್ಧತೆ ಹಾಗೂ ಕಾರ್ಯಾಚರಣೆ ಇದು ವಿದ್ಯಾರ್ಥಿಗಳಲ್ಲಿ ಕಲಿಕಾನ್ಯೂನತೆಗಳನ್ನ ಸರಿಪಡಿಸ್ತಕ್ಕಂಥ ಒಂದು ಕ್ರಮ ಹಾಗೇನೆ ಪೂರ್ವದಲ್ಲಿ ಕೈಗೊಂಡಂತಹ ದೋಷ ನಿಧಾನದ ಪರೀಕ್ಷಣದ ಆಧಾರದಿಂದ ಗುರುತಿಸಿರ್ತಕ್ಕಂತಹ ಅಂಶಗಳು ಪರಿಹಾರ ಬೋಧನಾ ಪಾಠಕ್ಕೆ ಬೋಧನಾ ಅಂಶಗಳಾಗಿ ಪರಿಣಮಿಸುತ್ತೆ ಯಾಕಪ್ಪ ಈ ರೀತಿ ಆಗುತ್ತೆ ಇಲ್ಲಿ ಅಂತಂದ್ರೆ ಈ ಅಂಶಗಳು ವಿದ್ಯಾರ್ಥಿಗಳಿಗೆ ಏನಾಗಿರಲ್ಲ ಸ್ಪಷ್ಟವಾಗಿ ತಿಳಿದಿರಲ್ಲ ವಿದ್ಯಾರ್ಥಿಗಳಿಗೆ ಮನದಟ್ಟಾಗಿರಲ್ಲ ಆದ ಒಂದು ಕಾರಣ ಈ ವಿಷಯಾಂಶದ ಸ್ಪಷ್ಟತೆಗಾಗಿ ವಿಶೇಷವಾದಂತಹ ಬೋಧನೆಯನ್ನು ಶಿಕ್ಷಕರಾದವರು ಮಕ್ಕಳಿಗೆ ಕೈಗೊಳ್ಳಬೇಕಾಗುತ್ತೆ ಅದಕ್ಕಾಗಿ ಪರಿಹಾರ ಪಾಠವನ್ನ ಸಿದ್ಧಪಡಿಸ್ಕೊಂಡ್ಬಿಟ್ಟು ದೋಷಗಳ ನಿವಾರಣೆಗಾಗಿ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಮತ್ತು ಪರಿಹಾರ ಬೋಧನೆಯನ್ನು ಕೂಡ ಇಲ್ಲಿ ನಾವು ಕೈಗೊಳ್ಳಬೇಕಾಗುತ್ತೆ ಅದಾದ ನಂತರ ಏನ್ ಮಾಡ್ಬೇಕು ಅಂದ್ರೆ ಸೂಕ್ತ ಸಮಯದಲ್ಲಿ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಕಲಿಕೆಯಲ್ಲಿ ಉಂಟಾಗ್ತಕ್ಕಂಥ ಕೊರತೆಗಳು ಉಂಟಾಗೋದಿಲ್ಲ ಹಾಗೇನೇ ಅವರ ಒಂದು ಕಲಿಕಾ ಪ್ರಗತಿಗೆ ನಾವೇನ್ ಮಾಡಕಾಗುತ್ತೆ ಒಂದು ಅದ್ಭುತವಾದಂತ ಅವಕಾಶವನ್ನ ಫ್ರೆಂಡ್ಸ್ ಆದ ಕಾರಣ ಶಿಕ್ಷಕನೇನ್ ಮಾಡ್ಬೇಕು ಅಂದ್ರೆ ಪರಿಹಾರ ಬೋಧನೆಯನ್ನ ಕೈಗೊಳ್ಳುವಾಗ ಆತ ಸಹಾನುಭೂತಿ ಆಮೇಲೆ ಸಮ್ಯತೆ ಇರಬೇಕು ನಿರ್ಮಲ ಮನಸ್ಸಿರ್ಬೇಕು ಉತ್ಸಾಹ ಇರಬೇಕು ಮತ್ತು ಆತ ಒಬ್ಬ ವಿಶೇಷ ಶಿಕ್ಷಕನಾಗಿ ಹೊರಹೊಮ್ಮಿರ್ಬೇಕು ಆಗ ಮಾತ್ರ ಈ ಪರಿಹಾರ ಬೋಧನೆಯ ಒಂದು ಆ ಪ್ರಾಮುಖ್ಯತೆ ಉಪಯುಕ್ತ ಆಗೋದು ಅಂತೇಳಿ ನಾವು ಹೇಳ್ಬೋದು ಪರಿಹಾರ ಬೋಧನೆ ಮಾಡೋದ್ರೆ ಮುಖಾಂತರ ಮಕ್ಕಳಲ್ಲಿ ಏನಾಗುತ್ತೆ ದೋಷಗಳನ್ನು ಪರಿಹಾರ ಮಾಡೋದು ದೋಷಗಳನ್ನು ಗುರುತಿಸೋದು ಆ ದೋಷಗಳಿಗೆ ಕಲಿಕಾ ನ್ಯೂನ್ಯತೆಗಳಿಗೆ ನಾವು ಏನು ಮಾಡಬೇಕು ಅಂತಕ್ಕಂಥ ಒಂದು ಆ ಯೋಚನೆ ಪ್ರತಿಯೊಬ್ಬ ಶಿಕ್ಷಕರ ಮೈಂಡ್ನಲ್ಲೂ ಕೂಡ ಬರುತ್ತೆ ಅದಕ್ಕೆ ಅದದೇ ಅದರದೇ ಆದಂತಹ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಇದರ ಮುಖಾಂತರ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ನಾವೇನು ಮಾಡಬೇಕು ಹೆಚ್ಚಿಸಬೇಕು ಬೋಧನೆಯು ಪರಿಣಾಮಕಾರಿಯಾಗಿರಬೇಕು ಹಾಗಾದಲ್ಲಿ ಮಾತ್ರ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆ ಯಶಸ್ವಿಯಾಗಿ ನೆರವೇರುತ್ತೆ ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ನೈದಾನಿಕ ಪರೀಕ್ಷೆ ಹಂತಗಳು ವಿಧಗಳು ಮತ್ತು ಪರಿ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆ ನಂತರ ಪರಿಹಾರ ಬೋಧನೆ ಮತ್ತು ಪರಿಹಾರ ಬೋಧನೆಯ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ನಿಮಗೆ ಬೇಕಪ್ಪ ಅಂತಂದರೆ ನಮ್ಮ ಸ್ಟಡಿ ಪ್ಲಾನರ್ಗೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ಹಾಗೆ ನಾನು ಪ್ರತಿಯೊಂದು ವಿಡಿಯೋಗಳನ್ನು ತಮ್ಮ ಮುಂದೆ ತರ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್